ಟಿವಿಯ ಸಮಸ್ತ ವೀಕ್ಷಕರಿಗೆ ಮಂಕುತಿಮ್ಮನ ಕಗ್ಗದ ಈ ವೈಚಾರಿಕ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಮಿಥ್ಯಾ ಜಗತ್ತು ಅಥವಾ ತೋರಿಕೆಯ ಜಗತ್ತು ಇದರಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟು ತೋರಿಕೆಗಳೆಷ್ಟು ಕಲ್ಪನೆಗಳೆಷ್ಟು ಸತ್ಯ ಎಷ್ಟು ಮುಂತಾದ ವಿಷಯಗಳ ಬಗ್ಗೆ ಕಗ್ಗದ ಕವಿ ಚೌಪದಿಗಳ ಮುಖಾಂತರ ಮಂಕುತಿಮ್ಮನ ಕಗ್ಗದ ಮುಖಾಂತರ ಇಟ್ಟಂತ ವಿಚಾರ ಲಹರಿಯನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೆ ಅದರ ಮುಂದುವರಿಕೆಯನ್ನು ನಾವಿಂದ ಇಲ್ಲಿ ಕಾಣಬಹುದು ಕಗ್ಗದ ಕವಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಕೆಲವು ಕಲ್ಪನೆಗಳು ಕೆಲವು ಕನಸುಗಳು ಕೆಲವು ನನಸುಗಳು ಆದರೆ ಇವೆಲ್ಲವೂ ಬೇಕು ಜೀವನದ ಉತ್ಕರ್ಷಕ್ಕೆ ಜೀವನ ಪಕ್ವ ಆಗಬೇಕಾದರೆ ಅನುಭವಗಳು ಮಾಗಬೇಕಾದರೆ ಕನಸುಗಳು ಬೇಕು ನನಸುಗಳು ಬೇಕು ಸತ್ಯ ಜಗತ್ತು ಬೇಕು ಮಿಥ್ಯಾ ಜಗತ್ತು ಕೂಡ ಬೇಕು ಭ್ರಾಮಕ ಲೋಕ ಕೂಡ ಬೇಕು ಅನ್ನುವಂತ ಮಾತನ್ನ ಕಗ್ಗದ ಕವಿ ಇಲ್ಲಿ ಸುಂದರವಾಗಿ ನಮ್ಮ ಮುಂದೆ ಇಡುತ್ತಾರೆ ಕನಸು ದಿಟ ನೆನಸು ದಿಟ ತನು ಹೊಳಿಯ ಚೇತನವ ಕನಸು ದಿಟ ನೆನಸು ದಿಟ ತನು ಹೊಳಿಯ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ಕನಸು ದಿಟ ನೆನಸು ದಿಟ ತನು ಹೊಳಿಯ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ಇನಿತನಿತು ದಿಟಗಳಿವು ಇನಿತನಿತು ದಿಟಗಳಿವು ತುಂಬು ದಿಟದಂಶಗಳು ಇನಿತನಿತು ದಿಟಗಳಿವು ತುಂಬು ದಿಟದಂಶಗಳು ಗಣನೀಯವವು ಬಾಳ್ಗೆ ಮಂಕುತಿಮ್ಮ ಗಣನೀಯವವು ಬಾಳ್ಗೆ ಮಂಕುತಿಮ್ಮ ಈ ಜೀವನದಲ್ಲಿ ಈ ಲೋಕದಲ್ಲಿ ನಮಗಾಗುವ ಅನುಭವಗಳೆಲ್ಲವೂ ಸತ್ಯ ಅಂತಲ್ಲ ಆದರೆ ನಮಗಾಗುವ ಅನುಭವಗಳಿಂದ ನಮ್ಮ ಮನಸ್ಸು ಮಾಗುತ್ತದೆ ನಮ್ಮ ಅಂತರಂಗ ಮಾಗುತ್ತದೆ ನಮಗೆ ಹಲವಾರು ಜೀವನ ದರ್ಶನಗಳನ್ನು ಅದು ಕಟ್ಟಿಕೊಡ್ತದೆ ಹಾಗಾಗಿ ಕನಸುದಿಟ ನೆನಸುದಿಟ ಜೀವನದಲ್ಲಿ ಏನು ಕನಸುಗಳನ್ನು ಕಾಣ್ತೇವೆ ಅಥವಾ ನಾವು ನಮ್ಮ ಕಣ್ಣಿಗೆ ಏನು ಒಂದು ಬ್ರಹ್ಮಾ ಜಗತ್ತು ಅಂತ ನಮಗೆ ನಿರ್ಮಾಣ ಆಗಿ ಅದನ್ನು ನಮ್ಮ ಮುಂದೆ ಈ ವಿಧಿ ಹಿಡಿದು ತೋರ್ತದೆ ಇದೆಲ್ಲವೂ ಕೂಡ ಸತ್ಯ ಅಂತ ನಾವು ಭಾವಿಸಬೇಕಾಗ್ತದೆ ಯಾಕೆ ಅಂತಂದ್ರೆ ಅದರಿಂದ ಕೂಡ ನಮಗೊಂದು ಪಾಠ ಇದೆ ಅದರಿಂದ ಕೂಡ ಒಂದು ಜೀವನ ಅನುಭವ ಇದೆ ಕನಸುದಿತ ನೆನಸುದಿಟ ತನು ಅಳಿಯ ಚೇತನವ ಅನುಭವಗಳು ಸತ್ಯ ಕನಸುಗಳು ಸತ್ಯ ಅಷ್ಟು ಮಾತ್ರ ಅಲ್ಲ ನಮ್ಮ ಚೈತನ್ಯವನ್ನೇ ಅಲುಗಾಡಿಸುವಂತಹ ಹೊರಗಿನ ಆಕರ್ಷಣೆಗಳು ಏನಿದ್ದಾವಲ್ಲ ತನು ಅಳಿಯ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ನಮ್ಮ ಮನಸ್ಸಿಗೆ ಯಾವುದೋ ಭಾವನೆಯನ್ನು ಬಡಿದೆಬ್ಬಿಸಿ ಪಂಚೇಂದ್ರಿಯಗಳ ಮುಖಾಂತರ ನಮಗೆ ಯಾವ ಯಾವುದೋ ಮೋಹ ಪಾಶಗಳನ್ನು ಬೀಸಿ ಅವುಗಳ ಹಿಂದೆ ನಾವು ಓಡುವ ಹಾಗೆ ಮಾಡಿ ನಮ್ಮ ಮನಸ್ಸಿನ ಒಳಗಿರುವಂಥ ಆಸೆಗಳನ್ನು ಚಿಮ್ಮುವ ಹಾಗೆ ಕಾರಂಜಿಯಾಗಿ ಹೊರಜಗಿಯುವ ಹಾಗೆ ಮಾಡುವಂತಹ ಏನು ಆ ಹಬೆಗಳಿದ್ದಾವೆ ಅವೆಲ್ಲವೂ ದಿಟ ಈ ನಿತನಿತು ದಿಟಗಳಿವು ತುಂಬು ದಿಟದ ಅಂಶಗಳು ಏನು ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಆ ಅನುಭವಗಳಲ್ಲಿ ಕೂಡ ಸತ್ಯದ ಅಂಶಗಳಿದ್ದಾವೆ ಸಾಕ್ಷಾತ್ಕಾರದ ಅಂಶಗಳಿದ್ದಾವೆ ನಮ್ಮ ಮನಸ್ಸನ್ನು ಭಾಗಿಸುವ ಮಾಗಿಸುವ ವಸ್ತು ವಿಷಯಗಳು ಅಲ್ಲಿದ್ದಾವೆ ಇವು ಸಂಪೂರ್ಣ ಸತ್ಯ ಅಂತ ನಾವು ಭಾವಿಸ್ತೇವಲ್ಲ ಆ ಸತ್ಯ ಸ್ವರೂಪವಾದಂಥ ವಸ್ತುವಿನ ಕೆಲವು ಅಂಶಗಳು ಇದರೊಳಗೆ ಅಡಕವಾಗಿವೆ ಆದ್ದರಿಂದ ಗಣನೀಯವವು ಬಾಳ್ಗೆ ಮಂಕುತಿಮ್ಮ ಆದರೆ ಬಾಳನ್ನು ನಡೆಸಬೇಕಾದ್ರೆ ಜೀವನವನ್ನು ನಡೆಸಬೇಕಾದ್ರೆ ನಮ್ಮ ಮನಸ್ಸಿನ ಸಂಸ್ಕಾರಕ್ಕೆ ಆಗಬೇಕಾದ್ರೆ ಇವೆಲ್ಲವೂ ಗಣನೀಯವಾದ ಪಾತ್ರವನ್ನು ವಹಿಸ್ತವೆ ಹಾಗಾಗಿಯೇ ಕನಸುಗಳು ನನಸುಗಳು ಸತ್ಯ ಭ್ರಮೆಗಳು ಇವೆಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ ಬಂದು ಹೋಗಬೇಕು ನಮ್ಮ ದೃಷ್ಟಿಗದು ಗೋಚರವಾಗಬೇಕು ನಮ್ಮ ಅಂತರಂಗವನ್ನು ಅದು ಮುಟ್ಟಬೇಕು ತಟ್ಟಬೇಕು ತನ್ಮೂಲಕ ನಮ್ಮ ಮನವನ್ನು ಮಾಗಿಸುವ ಮನವನ್ನು ಸಂಸ್ಕರಿಸುವ ಕೆಲಸವನ್ನು ನಾವು ಮಾಡ್ತಾವೆ ಆದ್ದರಿಂದಲೇ ಅವೆಲ್ಲ ತುಂಬು ದಿಟದ ಒಂದೊಂದು ಅಂಶಗಳು ಅನ್ನುವಂತಹ ಮಾತನ್ನು ಇಲ್ಲಿ ಕಗ್ಗದ ಕವಿ ಹೇಳ್ತಾರೆ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು ತುಂಬು ದಿಟ ಜೀವಿತದ ಗಣನೆಗಳ ಮೀರಿದುದು
ತುಂಬುದಿಟ ಜೀವನದ ಗಣನೆಗಳ ಮೀರಿದುದು ಇಂಬುಗಳ ಬಿಂಬುಗಳ ಸನ್ನಿಧಾನವದು ಇಂಬುಗಳ ಬಿಂಬಗಳ ಸನ್ನಿಧಾನವದು ಅಂಬರದಿ ನಾಚಯದು ತುಂಬಿರುದೆತ್ತಲುಂ ಅಂಬರದಿ ನಾಚಯದು ತುಂಬಿರುದೆತ್ತಲುಂ ಶಂಭು ಪರಬೊಮ್ಮನದು ಮಂಕುತಿಮ್ಮ ಶಂಭು ಪರಬೊಮ್ಮನದು ಮಂಕುತಿಮ್ಮ ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು ಸಂಪೂರ್ಣ ಸತ್ಯ ಅಂತ ನಾವೇನು ಗ್ರಹಿಸ್ತೇವೆ ಅವೆಲ್ಲವೂ ಕೂಡ ಈ ಎಲ್ಲ ಕ್ವಚಿದ್ ಅಂಶಗಳನ್ನು ಮೀರಿದಂತಹ ವಸ್ತು ವಿಷಯ ಸಂಪೂರ್ಣವಾದ ಸತ್ಯ ಅಂತ ಹೇಳುವಂಥದ್ದು ಬದುಕಿನ ಎಲ್ಲ ಅನುಭವಗಳಲ್ಲಿ ನಮ್ಮ ಮುಖಕ್ಕೆ ಕಾಣುವಂತಹ ಹೊರ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವಂತಹ ಎಲ್ಲ ವಸ್ತು ವಿಷಯಗಳಲ್ಲಿ ಕೂಡ ಕ್ವಚಿತ್ತಾಗಿ ಸತ್ಯದ ಅಂಶಗಳಿದ್ದಾವೆ ಅದು ಸಂಪೂರ್ಣ ಸತ್ಯ ಅಲ್ಲದೇ ಇರಬಹುದು ಆದರೆ ಅವೆಲ್ಲದರಲ್ಲೂ ಕೂಡ ಸತ್ಯದ ಅಂಶಗಳಿದ್ದಾವೆ ಆಂಶಿಕವಾಗಿ ಅವುಗಳ ಒಳಗೆ ಅದು ತುಂಬಿಕೊಂಡಿದೆ ಈ ಚಿಕ್ಕ ಚಿಕ್ಕ ಅಂಶಗಳನ್ನು ಪೇರಿಸಿಡುವುದರ ಮೂಲಕ ಈಗ ಚಿಕ್ಕ ಚಿಕ್ಕ ಅಂಶಗಳನ್ನು ನಮ್ಮ ಬದುಕಿನಲ್ಲಿ ನಾವು ಗ್ರಹಿಸಿಕೊಳ್ಳುವುದರ ಮುಖಾಂತರ ಸಂಪೂರ್ಣ ಸತ್ಯದ ಕಡೆಗೆ ನಮಗೆ ಸಾಗೋದಕ್ಕೆ ಸಾಧ್ಯ ಆಗ್ತದೆ ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು ಸಂಪೂರ್ಣ ಸತ್ಯ ಅಂತ ಹೇಳುವಂಥದ್ದು ಏನು ನಾವು ಜೀವನದಲ್ಲಿ ಏನು ಗಣನೆಗಳನ್ನು ಮಾಡ್ತೇವೆ ಇವೆಲ್ಲವನ್ನು ಮೀರಿದಂತಹ ಒಂದು ಅವಸ್ಥೆ ಅದು ಇಂಬುಗಳ ಬಿಂಬಗಳ ಸನ್ನಿಧಾನವದು ಏನು ಇರುವಿಕೆ ಅಂತಿದೆ ಇಲ್ಲಿ ಆ ಇರುವಿಕೆಯ ನಡುವೆ ಭ್ರಾಮಕ ಲೋಕದ ನಡುವೆ ಇರುವುದರಲ್ಲಿ ಭ್ರಮೆಯನ್ನು ಸೃಷ್ಟಿಸುವಂಥದ್ದರಲ್ಲಿ ಇವೆಲ್ಲವನ್ನು ಮೀರಿರುವಂಥದ್ದು ಸಂಪೂರ್ಣವಾದಂತಹ ಸತ್ಯದ ಆವಿಷ್ಕಾರ ಸಂಪೂರ್ಣವಾದ ಸತ್ಯ ಅಂತ ಹೇಳುವಂಥದ್ದು ಹೇಗಿರ್ತದೆ ಅಂತಂದರೆ ಅದು ಚಿರಕಾಲ ಬಾಳತಕ್ಕದ್ದು ಅದಕ್ಕೆ ಸಾವಿಲ್ಲ ಸಂಪೂರ್ಣ ಸತ್ಯ ಅಂತ ಹೇಳುವಂಥದ್ದು ದೇಶ ಕಾಲ ಋತು ಇವುಗಳೆಲ್ಲವನ್ನು ಮೀರಿರುವಂತಹದ್ದು ಅದೆಂದಿಗೂ ವಿಕಾರತೆಯನ್ನು ಪಡೆದುಕೊಳ್ಳುವುದಿಲ್ಲ ಅದಕ್ಕೆ ಯಾವುದೇ ಒಂದು ವಿಶೇಷವಾದಂಥ ಆಕಾರ ಇಲ್ಲ ಅದು ಎಲ್ಲೆಲ್ಲಿಯೂ ಇರುವಂತಹದ್ದು ಎಲ್ಲೆಲ್ಲಿಯೂ ವ್ಯಾಪಿಸಿರುವಂತಹದ್ದು ಭೂಮಿಯ ಆಚೆಗೂ ಅದಿದೆ ಆಕಾಶದ ಆಚೆಗೂ ಆ ಸತ್ಯ ವಿಸ್ತರಿಸಿಕೊಂಡಿದೆ ಅದು ವ್ಯವಹಾರಕ್ಕೆ ಸಿಲುಕದೇ ಇರುವಂಥದ್ದು ವ್ಯವಹಾರಕ್ಕೆ ದಕ್ಕದೇ ಇರುವಂಥದ್ದು ಹೊರಗಣ್ಣಿಗೆ ಕಾಣಲಾಗದ್ದು ಅದನ್ನು ಅಂತರಂಗದ ಕಣ್ಣಿಂದ ನೋಡುವಂತಹ ಪ್ರಯತ್ನ ಮಾಡಬೇಕು ಸಂಪೂರ್ಣ ಸತ್ಯ ಅಂತ ಹೇಳುವಂಥದ್ದು ಏನು ನಮಗೆ ಹೊರಗಡೆ ಚಕ್ಷುಗಳನ್ನು ಕೊಟ್ಟಿದ್ದಾನೆ ಭಗವಂತ ಈ ಚಕ್ಷುಗಳಿಂದ ನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತರಂಗದ ಚಕ್ಷುಗಳಿಂದ ಅಂತರಂಗದ ಕಣ್ಣುಗಳಿಂದ ಮಾತ್ರ ಅದನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಬಹುದೇ ಹೊರತಾಗಿ ಈ ಬರಿಯ ಗಣ್ಣಿಗೆ ಗೋಚರಿಸುವಂಥದ್ದಲ್ಲ ಈ ಎಲ್ಲ ರೂಪ ಗುಣ ವಿಶೇಷಣಗಳನ್ನು ಸಂಪೂರ್ಣ ಸತ್ಯ ಅಂತ ಹೇಳುವಂಥದ್ದು ಪಡ್ಕೊಂಡಿದೆ ಅಂಬರ ದಿನಾಚಯದು ತುಂಬಿರುವುದೆತ್ತಲುಂ ಎಲ್ಲೆಲ್ಲೂ ಅದು ವ್ಯಾಪಿಸ್ಕೊಂಡಿದೆ ಆದರೆ ಕೆಲವು ಆಂಶಿಕ ರೂಪದಲ್ಲಿ ವಸ್ತು ವಿಷಯಗಳ ಒಳಗೆ ಅದು ಸೇರಿಕೊಂಡಿದೆ ಅದರೊಳಗೆ ಅದು ಅವಿನಾಭಾವ ಸಂಬಂಧದಿಂದ ಅದರೊಳಗೆ ಅದು ಸೇರಿಕೊಂಡಿದೆ ಶಂಭು ಪರಬೊಮ್ಮನದು ಮಂಕುತಿಮ್ಮ ಇಲ್ಲಿ ಶಂಭು ಅಂದರೆ ಮಂಗಳಕರವಾದಂಥದ್ದು ಶಿವ ಅಂದರೆ ಮಂಗಳ ಸ್ವರೂಪವಾದದ್ದು ಈ ಸತ್ಯ ಅಂತ ಹೇಳುವಂಥದ್ದು ಕೂಡ ಸತ್ಯಂ ಶಿವಂ ಸುಂದರಂ ಸತ್ಯ ಅಂತ ಹೇಳುವಂಥದ್ದು ಶಿವಸ್ವರೂಪಿಯಾದದ್ದು ಹೌದು ಸುಂದರವಾದದ್ದು ಕಾಲಾತೀತವಾದದ್ದು ಎಲ್ಲೆಲ್ಲೂ ವ್ಯಾಪಿಸಿರುವಂಥದ್ದು ಅಂತಹ ಸತ್ಯ ಇದೆ ಆದರೆ ನಾವು ಬಾಳಿನಲ್ಲಿ ಅನುಭವಿಸುವಂತಹ ಅನುಭವಗಳೇನಿದ್ದಾವೆ ನಮ್ಮ ಜೀವನಕ್ಕೆ ದಕ್ಕುವಂತಹ ಅನುಭವಗಳೇನಿದ್ದಾಗೆ ಅದರೊಳಗೆಲ್ಲವೂ ಕೂಡ ಕ್ವಚಿತ್ ಸತ್ಯದ ಅಂಶಗಳಿದ್ದಾವೆ ಅವುಗಳನ್ನೆಲ್ಲ ಸೇರಿಸುವುದರ ಮುಖಾಂತರ ನಾವು ಸತ್ಯ ದರ್ಶನದ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಕಲ್ಮಷದ ವಲ್ಮೀಕ ಎಂದೊಡಲ ಜರಿಯದಿರು ಕಲ್ಮಷದ ವಲ್ಮೀಕ ಎಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವಕ ಪಿಟ್ಟು ಕಡಿವಣ ತೊಡಿಸೆ ಹಮ್ಮುಳ್ಳ ಹಯವಕ ಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈದಿಪದು ಮಂಕುತಿಮ್ಮ ನಮ್ಮ ಗುರಿ ಗೈದಿಪದು ಮಂಕುತಿಮ್ಮ ಪಂಚಭೂತಗಳಿಂದ ಆದಂತಹ ಶರೀರ ಇದು ಮನುಷ್ಯನಿಗೇನು ಭಗವಂತ ಈ ಶರೀರವನ್ನು
ಕಾಣಿಕೆಯಾಗಿ ಕೊಟ್ಟಿದ್ದಾನೆ ಈ ಶರೀರವನ್ನ ವರವಾಗಿ ಕೊಟ್ಟಿದ್ದಾನೆ ಈ ಶರೀರ ಯಾತಕ್ಕೆ ಬೇಕು ಅಂತಂದ್ರೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ಶರೀರ ಬೇಕು ಆದರೆ ಈ ಶರೀರದ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಅನ್ಸುತ್ತೆ ಏನು ಪಂಚಭೂತಗಳಿಂದ ಆದಂತ ಶರೀರ ಏನೇನಿದೆ ಇದರೊಳಗಡೆ ಭೂಮಿ ಇದೆ ನೀರಿದೆ ವಾಯು ಇದೆ ಬೆಂಕಿ ಇದೆ ಆಕಾಶ ಇದೆ ಈ ಪಂಚಭೂತಗಳಿಂದ ಒಡಗೂಡಿದ ಈ ಶರೀರ ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು ಕಲ್ಮಶದ ವಲ್ಮೀಕ ಕೊಳೆ ತುಂಬಿಕೊಂಡಿರುವಂತ ಹುತ್ತ ಇದು ಹುತ್ತಕ್ಕೆ ಹೋಲಿಸ್ತಾರೆ ಕೆಲವರು ಇದನ್ನ ಯಾಕೆ ಇದು ಹುತ್ತ ಅಂತಂದ್ರೆ ಪಂಚಭೂತಗಳಿಂದ ಆಗಿರುವಂತದ್ದು ಮೂಳೆಗಳಿದ್ದಾವೆ ಚರ್ಮ ಇದೆ ತೊಗಲಿದೆ ಮಾಂಸ ಇದೆ ಮಜ್ಜೆ ಇದೆ ಅಷ್ಟು ಮಾತ್ರ ಅಲ್ಲ ದಾಸರು ಹೇಳ್ತಾಳೆ ಒಳಗೆ ಮಲ ಮೂತ್ರಾದಿ ಕ್ರಿಮಿಗಳಿಹವು ಹಲವು ರೋಗದ ಬೀಡು ಪಂಚಭೂತದ ನಾಡು ನೋಡಿ ಹರಿದಾಸರು ಹೇಳ್ತಾರೆ ಒಳಗೆ ಹಲವಾರು ರೋಗದ ಕ್ರಿಮಿಗಳಿದ್ದಾವೆ ಮಲಮೂತ್ರಗಳು ಶೇಖರಣೆಯಾಗಿದ್ದಾವೆ ಪಂಚಭೂತಗಳಿಂದ ಒಡಗೂಡಿದ ಶರೀರ ಇದು ಹಾಗಾಗಿಯೇ ಕವಿ ಇಲ್ಲಿ ಹೇಳ್ತಾರೆ ಕಲ್ಮಶದ ವಲ್ಮೀಕ ವಲ್ಮೀಕ ಅಂದ್ರೆ ಹುತ್ತ ಕಲ್ಮಶ ತುಂಬಿರುವಂತಹ ಒಂದು ಹುತ್ತ ಇದು ಹಾಗಂತ ಭಾವಿಸಿ ದೇಹವನ್ನು ಜರಿಬೇಡಿ ಯಾಕೆ ಅಂತಂದ್ರೆ ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರೋ ಇಲ್ಲ ಇಲ್ಲ ಇದನ್ನು ಕಲ್ಮಶ ವಲ್ಮೀಕ ಈ ದೇಹದಲ್ಲಿ ಮಲಮೂತ್ರ ಇದೆ ಕ್ರಿಮಿಗಳ ಕೀಟಗಳಿದ್ದಾವೆ ಒಳಗಡೆ ಬ್ಯಾಕ್ಟೀರಿಯಾಗಳಿದ್ದಾವೆ ಅಂತ ಅದನ್ನು ಜರಿಬೇಡಿ ಋಷಿಗಳು ಇದನ್ನೇ ಈ ಶರೀರವನ್ನೇ ಬ್ರಹ್ಮಪುರಿ ಅಂತಂದರೆ ದೇವನಿರುವ ತಾಣ ಅಂತ ಗುರುತಿಸಿದ್ದಾರೆ ಯಾಕೆ ಅಂತಂದರೆ ಈ ದೇಹದ ಒಳಗೆ ನೆಲೆಸಿರುವಂಥ ಆತ್ಮ ಏನಿದೆ ಅದು ಪರಮಾತ್ಮನಿಂದಲೇ ಸಿಡಿದು ಬಿದ್ದ ಒಂದು ಬಿಂದು ಅಂತ ಋಷಿಗಳು ನಂಬುತ್ತಾರೆ ಹಾಗಾಗಿ ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ಹಾಗಿದ್ರೆ ಶರೀರಧಾರಿಗಳಾದಂತಹ ನಾವೆಲ್ಲರೂ ಕೂಡ ಭಗವಂತನ ಪ್ರತಿನಿಧಿಗಳು ಆತ್ಮಸ್ವರೂಪಿಗಳು ಅನ್ನುವ ಹಾಗೆ ನಡ್ಕೊಳ್ತಾ ಇದ್ದೇವ ಅಲ್ಲಿಯೇ ಪ್ರಶ್ನೆ ಬರುವಂತಹದ್ದು ಹೊರಗಿನ ವಸ್ತು ವಿಷಯಗಳ ಹಿಂದೆ ಹರಿದೋಡುವಂತಹ ಮನಸ್ಸು ಈ ದೇಹದ ಒಳಗಿದೆ ಇಲ್ಲೊಂದು ಆತ್ಮ ಇದೆ ಇಲ್ಲೊಂದು ಮನಸ್ಸಿದೆ ಆ ಮನಸ್ಸು ವಸ್ತು ವಿಷಯಗಳ ಹಿಂದೆ ಬಿದ್ದು ಓಡ್ತಾ ಇರ್ತದೆ ನಾಯಿಯ ಹಾಗೆ ಮಾಂಸವನ್ನು ಕಂಡ ನಾಯಿ ಹೇಗೆ ಹರಿದು ಜಿಗಿದು ಓಡ್ತದೋ ಹಾಗೆ ವಸ್ತು ವಿಷಯಗಳ ಹಿಂದೆ ಮಾನವನ ಮನಸ್ಸು ಓಡ್ತಾ ಇದೆ ಹಾಗಂತ ಈ ದೇಹವನ್ನು ನಾವು ನಿರಾಕರಿಸಬಹುದೇ ಅದು ಕೇಳ್ತಾರೆ ಮನಸ್ಸು ಹೇಗೆ ಅಂತಂದ್ರೆ ಒಂದು ಬಲಿಷ್ಠವಾದ ಕುದುರೆಯ ಹಾಗೆ ಅದಕ್ಕೆ ಶಕ್ತಿಯಲ್ಲಿ ಕುದುರೆಗೆ ಅಶ್ವಶಕ್ತಿ ಅಂತ ಕರೀತಾರೆ ಶಕ್ತಿಯನ್ನು ಕುದುರೆಯ ಶಕ್ತಿಯೊಂದಿಗೆ ಹೋಲಿಸಿ ಅಶ್ವಶಕ್ತಿ ಅಂತ ಕರೀತಾರೆ ಆ ಕುದುರೆ ಪುಟಿದೇಳುವಂತಹ ಉತ್ಸಾಹ ಉಲ್ಲಾಸಗಳಿಂದ ಕೂಡಿರುತ್ತೆ ಮನಸ್ಸು ಕೂಡ ಹಾಗಿರ್ತದೆ ಆದರೆ ಆ ಮನಸ್ಸನ್ನು ನಾವು ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ಹಮ್ಮುಳ್ಳಂತಹ ಬಲಿಷ್ಠವಾದಂತಹ ಉತ್ಸಾಹಭರಿತವಾದಂತಹ ಕುದುರೆಯನ್ನು ಹೇಗೆ ಕಡಿವಾಣವನ್ನು ಹಾಕಿ ಆ ಕುದುರೆಯನ್ನು ನಿಯಂತ್ರಿಸಿ ಅದರ ಕೈಯಲ್ಲಿ ಹೇಗೆ ತಮಗೆ ಬೇಕಾದ ಕೆಲಸವನ್ನು ಮನುಕುಲ ಮಾಡಿಸ್ತಾ ಇದೆಯೋ ಹಾಗೆ ನಮ್ಮ ಶರೀರವನ್ನು ಕೂಡ ಪಂಚೇಂದ್ರಿಯಗಳಿಂದ ಆದಂತಹ ಶರೀರ ಅದಕ್ಕೆ ಮೋಹದ ಸೆಳೆತ ಇದೆ ಹೊರಗಿನ ವಸ್ತು ವಿಷಯಗಳಲ್ಲಿ ಅದಕ್ಕೆ ಆಸೆ ಇದೆ ಆದರೆ ಅವೆಲ್ಲವನ್ನು ಒಂದು ರೀತಿಯ ಬಂಧನಕ್ಕೆ ಒಳಪಡಿಸಿ ಅಥವಾ ಅದಕ್ಕೆ ಒಂದು ರೀತಿಯ ಕಡಿವಾಣವನ್ನು ತೊಡಿಸಿ ಆ ಮನಸ್ಸಿಗೆ ಕಡಿವಾಣವನ್ನು ತೊಡಿಸಿ ಆ ಮನಸ್ಸನ್ನು ಈ ದೇಹದ ಒಳಗೆ ಕಾಪಿಟ್ಟು ನಾವು ಸಾಧನೆಯನ್ನು ಮಾಡುವುದಾದರೆ ಆಗ ಈ ಶರೀರ ನಮ್ಮ ಸಾಧನೆಗೆ ಒಂದು ಪ್ರೇರಣಾದಾಯಕ ಆಗುತ್ತೆ ಸಾಧನೆಗೆ ಪೂರಕ ಆಗುತ್ತೆ ಶರೀರಂ ಕಲು ಧರ್ಮ ಸಾಧನಂ ಅಂತ ಋಷಿಗಳು ಕರೆದರು ಯಾವುದೇ ಧರ್ಮ ಸಾಧನವನ್ನು ಮಾಡಬೇಕಾದರೆ ಈ ಶರೀರ ಬೇಕು ಹಾಗಾಗಿ ಈ ಶರೀರಕ್ಕೊಂದು ಅದ್ಭುತವಾದಂಥ ಶಕ್ತಿ ಇದೆ ಇದಕ್ಕೊಂದು ಗೌರವ ಇದೆ ಆದ್ದರಿಂದ ಈ ಶರೀರವನ್ನು ನಾವು ಕಾಪಾಡ್ಕೋಬೇಕು ಅನ್ನುವಂತಹ ಮಾತು ಇನ್ನು ಮುಂದುವರೆದು ಹೇಳ್ತಾಳೆ ಕಗ್ಗದ ಕವಿ ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನು ಪವಾಸ ವಿರಿಸೆ ನಡೆದೀತೆ ವಾಹನವನುಪವಾಸ ವಿರಿಸೆ ನಡೆದೀತೆ ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕು ಉಚಿತ ಮಂಕುತಿಮ್ಮ ಸ್ನೇಹವೆರಡಕು ಉಚಿತ ಮಂಕುತಿಮ್ಮ
ಮತ್ತೆ ಹೇಳ್ತಾರೆ ದೇಹ ಎಂಬುದು ಕುದುರೆ ಒಂದು ಬಲಿಷ್ಠವಾದ ಕುದುರೆ ಹೇಗಿರ್ತದೋ ಹಾಗೆ ದೇವರು ಕೊಟ್ಟಿರುವಂತ ಈ ಶರೀರ ಒಂದು ಕುದುರೆ ಹಾಗೆ ಪುಟಿದು ಹೇಳ್ತದೆ ಇದು ಉತ್ಸಾಹ ಇದೆ ಅಲ್ಲಿ ಉಲ್ಲಾಸ ಇದೆ ಈ ದೇಹ ತನಗೆ ಬೇಕಾದಗೆ ತಳಕು ಬಳುಕಿನ ದೇಹ ಹೇಗೆ ಬೇಕಾದರೂ ನರ್ತಿಸಬಲ್ಲದು ಹೇಗೆ ಬೇಕಾದರೂ ಕುಣಿಯಬಲ್ಲದು ಹೇಗೆ ಬೇಕಾದರೂ ಓಡಬಲ್ಲದು ವಸ್ತು ವಿಷಯಗಳ ಕಡೆಗೆ ಆಕರ್ಷಿತವಾಗಬಲ್ಲದು ಆದರೆ ದೇಹವೆಂಬುದು ಕುದುರೆ ಆತ್ಮನದರ ಆರೋಹಿ ಆದರೆ ಕುದುರೆ ಮೇಲೆ ಕುಳಿತಿರುವಂತ ಸವಾರ ಯಾರು ಅಂದ್ರೆ ಈ ದೇಹವನ್ನು ನಿಯಂತ್ರಿಸಬೇಕಾದದ್ದು ಆತ್ಮನ ಕೆಲಸ ಹೇಗೆ ಕುದುರೆಯನ್ನು ಕುದುರೆ ಸವಾರ ನಿಯಂತ್ರಿಸ್ತಾನೋ ಹಾಗೆ ಈ ದೇಹವನ್ನು ಒಳಗಿರುವಂತ ಆತ್ಮ ಆತ ಸವಾರನಾಗಿ ಅದನ್ನು ನಿಯಂತ್ರಿಸಬೇಕು ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ಒಂದು ವೇಳೆ ಮೇಲೆ ಕೂತಿರುವಂತ ಆರೋಹಿ ಅಥವಾ ಸವಾರ ಮೇಲೆ ಕುಳಿತು ಕುದುರೆಯನ್ನು ಕಡೆಗಣಿಸಿದರೆ ಅಥವಾ ಏನು ಕಡಿವಾಣವನ್ನು ಸರಿಯಾಗಿ ಹಿಡಿದೇ ಅದರ ಮೇಲೆ ಕೂತರೆ ಕುದುರೆ ತನ್ನ ಲಯದಲ್ಲಿ ಅದು ಓಡಿಬಿಡ್ತದೆ ಈತನನ್ನು ಎಲ್ಲೋ ಕೆಡವಿ ಈತ ಅಪಘಾತಕ್ಕೋ ಆಘಾತಕ್ಕೋ ತುತ್ತಾಗಿ ಬಿಡ್ತಾನೆ ಆದ್ದರಿಂದ ಈ ದೇಹ ಮತ್ತು ಆತ್ಮನ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು ಒಂದು ಒಳ್ಳೆಯ ಸಾಮರಸ್ಯ ಇರಬೇಕು ಆಗ ಮಾತ್ರ ಈ ದೇಹದಿಂದ ಈ ಆತ್ಮದಿಂದ ಸಾಧನೆ ಮಾಡೋದಕ್ಕೆ ಸಾಧ್ಯ ಆದ್ದರಿಂದ ಕವಿ ಹೇಳ್ತಾರೆ ಇಲ್ಲಿ ಸ್ನೇಹವೆರಡಕು ಉಚಿತ ಮಂಕುತಿಮ್ಮ ಇವೆರಡರ ನಡುವೆ ಸ್ನೇಹ ಇದ್ದಾಗ ಮಾತ್ರ ಸಾಧಿಸೋಕೆ ಸಾಧ್ಯ ನೋಡಿ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಉಪನಿಷತ್ತು ಅಂತ ಕರೀತಾರೆ ಯಾಕೆ ಅಂತಂದರೆ ಉಪನಿಷತ್ತಿನ ಸಾರವನ್ನು ಸರಳವಾಗಿ ಪದ್ಯಗಳ ಮುಖಾಂತರ ಹಿಡಿದಿಡುವಂಥ ಪ್ರಯತ್ನವನ್ನು ಕಗ್ಗದ ಕವಿ ಮಾಡ್ತಾರೆ ನೋಡಿ ಈ ಮೂಲ ಕಲ್ಪನೆ ಈ ದೇಹ ಮತ್ತು ಕುದುರೆ ಎನ್ನುವಂತಹ ಏನು ಇದರ ಮುಖಾಂತರ ಈ ರೂಪಕದ ಮುಖಾಂತರ ದೇಹ ಮತ್ತು ಆತ್ಮದ ಸಾಮರಸ್ಯವನ್ನು ಕಟ್ಟಿಕೊಡುವ ಕೆಲಸವನ್ನು ಇಲ್ಲಿ ಡಿ ವಿ ಜಿ ಮಾಡ್ತಾರೆ ಇದರ ಮೂಲ ಕಲ್ಪನೆ ಇರುವಂಥದ್ದು ಕಠೋಪನಿಷತ್ತಲ್ಲಿ ಕಠೋಪನಿಷತ್ ಹೇಳುತ್ತೆ ಆತ್ಮಾನಾಂ ರತಿನಂ ವಿದ್ಧಿ ಶರೀರಂ ರಥಮೇವ ಚ ರಥಮೇವತು ಬುದ್ಧಿತು ಸಾರಥಿಂ ವಿದ್ಧಿ ಮನಃ ಪ್ರಗ್ರವಮೇವ ಚ ಇಂದ್ರಿಯಾಣಿ ಹಯನಾವು ಅಂದರೆ ಇಲ್ಲಿ ಕಠೋಪನಿಷತ್ ಹೇಳುತ್ತೆ ಮನಸ್ಸು ಬುದ್ಧಿಗಳಿಂದ ಕೂಡಿದಂಥ ಶರೀರ ರಥ ಅಂತ ಆದರೆ ಇಲ್ಲಿ ಆತ್ಮನೇ ರಥಿಕನಾಗ್ತಾನೆ ಬುದ್ಧಿಯೇ ಸಾರಥಿಯಾಗ್ತದೆ ಮನಸ್ಸು ಲಘಾಮು ಆಗ್ತದೆ ಹಾಗೆ ಹರಿದೋಡುವಂಥ ಇಂದ್ರಿಯಗಳು ಕುದುರೆಗಳಾಗ್ತವೆ ಆದ್ದರಿಂದ ಆ ಕುದುರೆಗಳನ್ನು ನಿಯಂತ್ರಿಸುವಂಥ ಕೆಲಸ ಮಾಡಬೇಕು ಮನಸ್ಸು ಅಥವಾ ಆತ್ಮ ಅಂತ ಹೇಳುವಂಥದ್ದು ಅನ್ನೋದು ಮೂಲ ಕಲ್ಪನೆ ಕಠೋಪನಿಷತ್ನಲ್ಲಿದೆ ಅದನ್ನು ಈ ನಾಲ್ಕು ಸಾಲಿನ ಪದ್ಯದಲ್ಲಿ ಕಗ್ಗದ ಕವಿ ನಮ್ಮ ಮುಂದೆ ಸುಂದರವಾಗಿ ಹಿಡಿದಿಟ್ಟಿದ್ದಾರೆ ಇನ್ನು ಈ ಜೀವನ ಭಗವಂತ ನಮಗೆ ಕೊಟ್ಟಂತಹ ಉಡುಗೊರೆ ಇಂತಹ ಅದ್ಭುತವಾದ ಬಾಳನ್ನು ಇಂತಹ ಅದ್ಭುತವಾದ ಜೀವಿತವನ್ನು ಕೊಟ್ಟಂತಹ ಭಗವಂತನಿಗೆ ನಾವು ಯಾವ ರೀತಿ ಕೃತಜ್ಞತೆ ತೋರಿಸ್ಬೇಕು ಅಂದರೆ ಕಗ್ಗದ ಕವಿ ಹೇಳ್ತಾರೆ ಈ ಬಾಳನ್ನು ಸೊಗಸಾಗಿ ಮಾಡಿ ಇಡುವುದೇ ನಾವು ಆತನಿಗೆ ತೋರಿಸುವಂತಹ ಕೃತಜ್ಞತೆ ಬಾಳು ಭಗವಂತ ಕೊಟ್ಟ ಕೊಡುಗೆಯಾದರೆ ಇರುವ ಬಾಳನ್ನು ಸುಂದರಗೊಳಿಸಿ ಆತನ ಮುಂದೆ ಇಡುವಂಥದ್ದೇ ನಾವು ಆತನಿಗೆ ಕೊಡುವಂತಹ ವಿಶೇಷವಾದಂತಹ ಒಂದು ಕೊಡುಗೆ ಅನ್ನುವ ಮಾತನ್ನು ಕಗ್ಗದ ಕವಿ ಹೇಳ್ತಾರೆ ಹಾಗಾಗಿ ಬಾಳನ್ನು ಕೇವಲ ಬಾಳುವುದಲ್ಲ ಆ ಬಾಳನ್ನು ನಾವು ಸೊಗಸು ಮಾಡಬೇಕು ಆ ಬಾಳನ್ನು ನಾವು ಎತ್ತರಿಸಬೇಕು ಆ ಬಾಳನ್ನು ನಾವು ಎತ್ತರಿಸಿ ಸಮಾಜದ ಮುಂದೆ ಒಂದು ಮಾದರಿಯಾಗಿಡಬೇಕು ಅನ್ನುವ ಮಾತನ್ನು ಕಗ್ಗದ ಕವಿ ಹೇಳ್ತಾರೆ ಆ ಪದ್ಯವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಇದರೊಂದಿಗೆ ಎಸ್ ಟಿ ವಿಯ ಎಲ್ಲ ಸಮಸ್ತ ಸರದೆಯರಿಗೆ ಆತ್ಮೀಯ ವಂದನೆಗಳು.